ಡಾಕ್ಟರ್ ಈ ಏರ್ ಫಾಲ್ ಆಗಬೇಕಾದ್ರೆ ಇನ್ವೆಸ್ಟಿಗೇಷನ್ ಏನಾದರೂ ಮಾಡಿಸಬೇಕಾಗುತ್ತಾ ಹೀಗೆ ಎಸ್ ಮೇಡಮ್ ಲೈಕ್ ಜನರಲಿ ಏನಾಗುತ್ತೆ ಅಂದ್ರೆ ಈಗ ಕಾರಣದ ಮೇಲೆ ಡಿಪೆಂಡ್ ಆಗುತ್ತೆ ಈಗ ತುಂಬಾನೇ ಹೇರ್ ಬ್ರೇಕೇಜ್ ಆಗ್ತಾ ಇದೆ ಮಧ್ಯದಲ್ಲಿ ಕಟ್ ಆಗ್ತಾ ಇದೆ ಸ್ಪ್ಲಿಟ್ ಎಂಡ್ಸ್ ಜಾಸ್ತಿ ಆಗ್ತಾ ಇದೆ ಕಲರ್ ಚೇಂಜ್ ಆಗ್ತಾ ಇದೆ ಸೋ ಈ ರೀತಿಯಾದಂತ ಚೇಂಜಸ್ಸು ಜನರಲಿ ಐರನ್ ಡೆಫಿಷಿಯನ್ಸಿ ಇಂಡ್ಯೂಸ್ ಹೇರ್ ಲಾಸ್ ಅಂತ ಹೇಳ್ತೀವಿ ಐರನ್ ಡೆಫಿಷಿಯನ್ಸಿ ಏನಾದರೂ ಇತ್ತು ಅಂತಂದರೆ ಈ ಥರ ಬ್ರೇಕೇಜ್ ಆಗ್ತಾ ಇರತ್ತೆ ಈಗ ಫೀಮೇಲಲ್ಲಿ ತಲೆ ಭಾಗದ ಎಲ್ಲ ಕಡೆಗೂ ಹೇರ್ ತುಂಬಾ ಸಣ್ಣ ಆಗ್ತಾ ಇರತ್ತೆ ತುಂಬ ಥಿನ್ ಆಗ್ತಾ ಇರತ್ತೆ ಎಕ್ಸೆಸಿವ್ ಹೇರ್ ಫಾಲ್ ಆಗ್ತಾ ಇರತ್ತೆ ಸೊ ಈ ರೀತಿಯಾದಂಥ ಕಂಡೀಷನ್ಸ್ಗಳಲ್ಲಿ ಓಕೆ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಪಿ ಸಿ ಓ ಡಿ ಇರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಇದರಲ್ಲಿ ತುಂಬಾ ಹೇರ್ ಥಿನ್ ಆಗಿ ಎಕ್ಸೆಸಿವ್ ಹೇರ್ ಫಾಲ್ ಆಗೋಕ್ಕೆ ಶುರು ಆಗ್ತಾ ಇರತ್ತೆ ಸೊ ಅದಾದ ನಂತರ PCODಗೋಸ್ಕರ ನಾವು ಅಗೇನ್ ಟು ರೂಲ್ ಔಟ್ ಈ ಥರ ಥಿನ್ನಿಂಗ್ ಯಾಕೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸ್ಕ್ಯಾನಿಂಗ್ ಎಲ್ಲ ಮಾಡಿಸೋದಾಗಲಿ ಇದೆಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡಲೇಬೇಕಾಗತ್ತೆ ಇನ್ನು ಥರ್ಡ್ ಅಂತಂತ ಹೇಳಿದಾಗ ಥೈರಾಯ್ಡ್ ಪ್ರಾಬ್ಲಮ್ ಇದ್ದಾಗ ಓಕೆ ಸೊ ಥೈರಾಯ್ಡ್ ಕರೆಕ್ಟಾಗಿ ಫಂಕ್ಷನ್ ಮಾಡ್ತಾ ಇಲ್ಲ ಸೊ ಅತಿ ಕಡಿಮೆ ಆಗಿ ಮಾಡ್ತಾ ಇದೆ ತನ್ನ ಫಂಕ್ಷನ್ಸ್ ಕರೆಕ್ಟಾಗಿ ಮಾಡ್ತಾ ಇಲ್ಲ ತುಂಬ ಕುಗ್ಗೋಗಿದೆ ಅದೊಂದು ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ ಈ ಹೈಪೋಥೈರಾಯ್ಡಿಸಮಲ್ಲಿ ಏನಾಗುತ್ತೆ ಜನರಲಿ ಸ್ಕ್ಯಾಲ್ಪ್ ಅನ್ನೋದು ತುಂಬ ಡ್ರೈ ಆಗಿರುತ್ತೆ ಸೊ ಹೇರ್ಗಳೆಲ್ಲ ಡ್ರೈ ಆಗ್ತಾ ಇರುತ್ತೆ ಎಕ್ಸೆಸಿವ್ ಹೇರ್ ಫಾಲ್ ಆಗ್ತಾ ಇರುತ್ತೆ ಇನ್ನೊಂದು ಥಿನ್ನಿಂಗ್ನೂ ಜಾಸ್ತಿ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು ಓಕೆ ಸೊ ಈ ರೀತಿಯಾದಂಥ ಹೇರ್ ಫಾಲ್ ಇದ್ದಾಗ ನಾವು ಜನರಲಿ ವಿ ರೆಕಮೆಂಡ್ ದಮ್ ಓಕೆ ಸೊ ಥೈರಾಯ್ಡ್ ಪ್ರಾಬ್ಲಮ್ ಇರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಬೆಟರ್ ನೀವು ಥೈರಾಯ್ಡ್ದು ಟೆಸ್ಟಿಂಗ್ ಮಾಡಿಸೋದು ಒಳ್ಳೆಯದು ಅನ್ನೋದು ಸೊ ದೀಸ್ ಆರ್ ಸಮ್ ಆಫ್ ದ ಲೈಕ್ ಕಾಮನ್ ಟೆಸ್ಟಿಂಗ್ಸ್ ಅಂತ ಹೇಳ್ಬೋದು ಓಕೆ ಡಾಕ್ಟರ್ ಆರೋಗ್ಯವಾಗಿರಬೇಕು ಏರ್ ಫಾಲ್ ಸಮಸ್ಯೆ ಉಂಟಾಗಬಾರ್ದು ಅಂದರೆ ನಾವು ತೆಗೆದುಕೊಳ್ಳುವಂಥ ಆಹಾರ ಕೂಡ ಇಲ್ಲಿ ಬಹಳಷ್ಟು ಮುಖ್ಯ ಆಗುತ್ತೆ ಸೊ ಯಾವ ರೀತಿ ಫುಡ್ ತಗೊಳ್ಬೇಕು ಎಸ್ ಮೇಡಮ್ ಲೈಕ್ ರೈಟ್ ಈಗ ಆಹಾರ ಅಂತಂತ ಹೇಳಿದ್ರೆ ಸೊ ನಾನು ಹೇಳಿದೆ ಸೊ ವೈಟಮಿನ್ D3 ಓಕೆ ಸೊ ಫೆರಟಿನ್ ಓಕೆ ವೈಟಮಿನ್ ಸಿ ಓಕೆ ಇದು ಬಹಳ ಮುಖ್ಯ ಆಗುತ್ತೆ ಸೊ ಐರನ್ನು ಮತ್ತು ವೈಟಮಿನ್ ಸಿ ಎರಡು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗುತ್ತೆ ಅಂತ ಹೇಳ್ಬೋದು ಯಾಕೆ ಅಂತಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದೆ ಐರನ್ ಇಸ್ ದ ಮೇನ್ ನ್ಯೂಟ್ರಿಯೆಂಟ್ ಫಾರ್ ಹೇರ್ ಸ್ಟ್ರೆಂತ್ ಆ್ಯಂಡ್ ಹೇರ್ ಗ್ರೋತ್ ಅಂತ ಸೊ ಈ ಐರನ್ ರಿಚ್ ಕಂಟೆಂಟ್ ಫುಡ್ಗಳು ಈಗ ಡ್ರೈ ಫ್ರೂಟ್ಸಲ್ಲಿ ಜನರಲ್ಲಿ ಕಪ್ಪು ದ್ರಾಕ್ಷಿಗಳಾಗಿರ್ಬೋದು ಡೇಟ್ಸ್ ಆಗಿರ್ಬೋದು ಬ್ಲ್ಯಾಕ್ ಡೇಟ್ಸ್ ಆಗಿರ್ಬೋದು ಓಕೆ ಸೊ ಆಲ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಓಕೆ ಸೊ ಸೊಪ್ಪುಗಳಾಗಿರ್ಬೋದು ಇದರಲ್ಲಿ ಐರನ್ ಜಾಸ್ತಿ ಇರುತ್ತೆ ಓಕೆ ಪ್ರೊಮೋಗ್ರಾನೇಟ್ ಆಯಿತು ಫ್ರೂಟ್ಸಲ್ಲಿ ಓಕೆ ಬೆಲ್ಲದ ಪ್ರಾಡಕ್ಟ್ಸ್ಗಳು ಓಕೆ ಸೊ ಇದರಲ್ಲಿ ಕೂಡ ಐರನ್ ಜಾಸ್ತಿ ಇರುತ್ತೆ ಸೊ ಇದೆಲ್ಲ ತೊಗೊಳ್ತಾ ಇರಬೇಕಾದ್ರೆ ಅದ್ರ ಜೊತೆಯಲ್ಲಿ ವೈಟಮಿನ್ ಸಿ ಅನ್ನೋಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂತಂತ ಹೇಳಿದ್ರೆ ಬಾಡಿಗೆ ನಾವು ಐರನ್ ತೊಗೊಂಡಾಗ ವೈಟಮಿನ್ ಸಿ ಚೆನ್ನಾಗಿತ್ತು ಅಂದರೆ ಮಾತ್ರ ನಮ್ಮ ಬಾಡಿ ಅಬ್ಸರ್ವ್ ಮಾಡ್ಕೊಳುತ್ತೆ ಐರನ್ನು ಸೊ ಹಾಗಾಗಿ ಅದ್ರ ಜೊತೆಯಲ್ಲಿ ವೈಟಮಿನ್ ಸಿ ರಿಚ್ ಫುಡ್ಗಳನ್ನು ತೊಗೊಳ್ಳೋದು ಭಾಳ ಇಂಪಾರ್ಟೆಂಟು ಸೊ ಈ ವೈಟಮಿನ್ ಸಿ ರಿಚ್ ಫುಡ್ಸ್ ಎದರಲ್ಲಿ ಸಿಗುತ್ತೆ ಅಂತಂತ ಹೇಳಿದ್ರೆ ಈಗ ಆಲ್ಮೋಸ್ಟ್ ಸಿಟ್ರಸ್ ಫ್ರೂಟ್ಸ್ಗಳು ಲೆಮನ್ ಆಗಿರ್ಬೋದು ಆರೆಂಜಸ್ ಆಗಿರ್ಬೋದು ಮೋಸಂಬಿ ಆಗಿರ್ಬೋದು ಆಮ್ಲ ಮತ್ತು ಆಮ್ಲ ಜ್ಯೂಸ್ಗಳಾಗಿರ್ಬೋದು ಸೊ ಇದರಲ್ಲೆಲ್ಲ ನಿಮಗೆ ವೈಟಮಿನ್ ಸಿ ಚೆನ್ನಾಗಿರುತ್ತೆ ಸೊ ಸೈಮಲ್ಟೇನಿಯಸ್ಲಿ ಹ್ಯಾಂಡ್ ಇನ್ ಹ್ಯಾಂಡ್ ಎರಡನ್ನು ತೊಗೊಳ್ಳೋದು ಅದರ ಜೊತೆಯಲ್ಲಿ ಸೊ ಬ್ಯಾಲೆನ್ಸ್ಡ್ ಡೈಟ್ ಈಸ್ ಮೋರ್ ಇಂಪಾರ್ಟೆಂಟ್ ಸೊ ಆರೋಗ್ಯವಾಗಿ ಇರಬೇಕು ಅಂತಂದರೆ ಬಾಡಿ ಚೆನ್ನಾಗಿತ್ತು ಅಂತಂದರೆ ಹೇರ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಯಾವುದೂ ಡೆಫಿಷಿಯನ್ಸಿ ಇರ್ಬೋದು ಬ್ಯಾಲೆನ್ಸ್ಡ್ ಡೈಟ್ ಈಸ್ ಆಲ್ಸೋ ಮೋರ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಓಕೆ ಯಾವ ರೀತಿ ಮೈಂಟೈನ್ ಮಾಡ್ಕೊಳ್ಬೇಕು ಡಾಕ್ಟರ್ ಅದ್ರ ಬಗ್ಗೆ ತಿಳಿಸ್ಕೊಡಿ ಓಕೆ ಸೊ ಹೇರ್ ಮೈಂಟೆನೆನ್ಸ್ ಅಂತ ಹೇಳಿದಾಗ ಈಗ ಜನರಲಿ ನಮ್ಮ ಸ್ಕ್ಯಾಲ್ಪ್ ಯಾವ ರೀತಿಯಾದಂಥ ಸ್ಕ್ಯಾಲ್ಪ್ ಇದೆ ಅಂತ ಕಂಡುಹಿಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟು ಅಂದರೆ ಎಷ್ಟು ಟೈಮಿಗೆ ನಾವು ವಾಶ್ ಮಾಡಬೇಕು ಯಾವ ಟೈಮಲ್ಲಿ ವಾಶ್ ಮಾಡಬೇಕು ಯಾವ ಟೈಮಲ್ಲಿ ಆಯಿಲ್ ಮಾಡಬೇಕು ಓಕೆ ನಮ್ಮದು ಯಾವ ರೀತಿಯಾದಂಥ ಸ್ಕ್ಯಾಲ್ಪ್ ಇದೆ ಅಂತ ತಿಳ್ಕೊಳ್ಳೋದು ಭಾಳ ಈಗ ಎಕ್ಸಾಂಪಲ್ ಅಂತಂತ ಹೇಳಿದಾಗ ದೇರ್ ಆರ್ 3 ಟೈಪ್ಸ್ ಆಫ್ ಸ್ಕ್ಯಾಲ್ಪ್ ಅಂತ ಹೇಳ್ಬೋದು ನಾನು ಸೊ ಈ ಮೂರು ಸ್ಕ್ಯಾಲ್ಪಲ್ಲಿ ಏನಿರುತ್ತೆ ಅಂತಂದರೆ ಒಬ್ಬರದು ಡ್ರೈ ಸ್ಕ್ಯಾಲ್ಪ್ ಇರುತ್ತೆ ಡ್ರೈ ಸ್ಕ್ಯಾಲ್ಪ್ ಅಂತಂತಂತಂದರೆ ಏನು ಅಂದರೆ ಇವಾಗ ನಾನು ಇವತ್ತು ವಾಶ್ ಮಾಡಿದೆ ಅಂತಂತ ಹಿಡ್ಕೊಂಡ್ರೆ ಒಂದು ವಾರದವರೆಗೂ ನನ್ನ ಸ್ಕ್ಯಾಲ್ಪ್ ಡ್ರೈ ಆಗೇ ಇರುತ್ತೆ ಆಯಿಲ್ ಅಂಶನೇ ಇರೋದಿಲ್ಲ ಅದಕ್ಕೆ ಸೊ ಇಂಥ ಸಂದರ್ಭದಲ್ಲಿ ಆಯಿಲಿಂಗ್ ಅನ್ನಂಥದ್ದೇನಿರುತ್ತೆ ನೋಡಿ ಸೊ ಅಟ್ ಲೀಸ್ಟ್ ಒಂದು 2-3 ಟೈಮ್ಸ್ ವೀಕ್ಲಿ ಮಾಡಿದ್ರೂ ಒಳ್ಳೆಯದು ಓಕೆ ಸೊ ಇದು ಡ್ರೈ ಸ್ಕ್ಯಾಲ್ಪ್ ಅವರಿಗೆ ಫ್ರೀಕ್ವೆಂಟಾಗಿ ವಾಷಸ್ ಬೇಕಾಗೋದಿಲ್ಲ ಅವರಿಗೆ ಸೊ ಇನ್ ಕೇಸ್ ಅವರೇನೋ ತುಂಬಾ ಧೂಳಲ್ಲೆಲ್ಲ ಹೋಗ್ತಾ ಇದ್ದಾರೆ ಅಂತಂತ ಹೇಳಿದಾಗ ಮಾತ್ರ ಒಂದು 2-3 ಸಾರಿ ವಾಶ್ ಮಾಡಿದ್ರೆ ಓಕೆ ಅಂತ ಹೇಳ್ಬೋದು ಯಾಕೆಂದರೆ ಆಲ್ರೆಡಿ ಅವ್ರ ಸ್ಕ್ಯಾಲ್ಪ್ ತುಂಬ ಡ್ರೈ ಇರುತ್ತೆ ಸೊ ನೆಕ್ಸ್ಟ್ ಮಾಡ್ರೇಟ್ಲಿ ಆಯಿಲಿ ಸ್ಕ್ಯಾಲ್ಪ್ ಅಂತ ಹೇಳ್ತೀವಿ ಮಾಡ್ರೇಟ್ಲಿ ಆಯಿಲಿ ಸ್ಕ್ಯಾಲ್ಪ್ ಅಂತಂತ ಹೇಳಿದ್ರೆ ಇವತ್ತು ವಾಶ್ ಮಾಡಿಬಿಟ್ರೆ ಅಟ್ ಲೀಸ್ಟ್ ಓಕೆ ಸೊ 3rd day to 4th ಡೇ ಸ್ವಲ್ಪ ಆಯಿಲಿ ಆಗುತ್ತೆ ಸ್ಕ್ಯಾಲ್ಪ್ ಇಂಥವ್ರು ಅಟ್ ಲೀಸ್ಟ್ ವೀಕ್ಲಿ ಒಂದು 3-4 ಟೈಮ್ಸ್ ವಾಶ್ ಮಾಡಿದ್ರೆ ನಡೆಯುತ್ತೆ ಆಯಿಲಿಂಗ್ ವಾರಕ್ಕೆ ಒಂದ್ಸರಿ ಮಾಡಿದ್ರೆ ಸಾಕಾಗುತ್ತೆ ಓಕೆ ಸೊ ದಿಸ್ ಇಸ್ ಮಾಡ್ರೇಟ್ಲಿ ಆಯಿಲಿ ಸ್ಕ್ಯಾಲ್ಪ್ ಅಂತ ಹೇಳ್ಬೋದು